ಹೇಳಿ ಸರ್. ನಾನು ಕಳಿಸಿದ ಫೈಲ್ ಬಂತಾ? ಈಗ ತಾನೇ ಬಂತು ಸರ್. ವೆರಿ ಗುಡ್. ಹಾಗಾದರೆ ಕೂಡಲೇ ಪದ್ಮಾವತಿ ಕೈಲಿ ಆ ಫೈಲ್ ಮೇಲೆ ಸೈನ್ ಮಾಡಿಸು. ವಿಕ್ರಮಾದಿತ್ಯ ಅವರಿಗೆ ಗೊತ್ತಾದರೆ? ಗೊತ್ತಾಗೋ ಚಾನ್ಸೇ ಇಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಆದಷ್ಟು ಬೇಗ ಹೋಗಿ ಸೈನ್ ಮಾಡಿಸು. ಹಾಂ, ಇನ್ನೊಂದು ವಿಷಯ, ವಿಕ್ಕಿ ಪರ್ಸ್ನಲ್ ಲ್ಯಾಪ್ಟಾಪ್ ಪಾಸ್ವರ್ಡ್ ಕೂಡ ನನಗೆ ಬೇಕು. ಸರ್, ನನ್ನ ಪ್ರಾಣನೇ ಪಣಕ್ಕಿಡಬೇಕಾಗುತ್ತೆ. ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ ಕೊಡ್ತೀನಿ, ಓಕೆನಾ? ಬೇಗ ಹೋಗಿ ಕೆಲಸ ನೋಡು. ಸರ್, ಎಕ್ಸ್ಕ್ಯೂಸ್ ಮೀ ಮೇಡಮ್, ಒಳಗೆ ಬರ್ಬೋದಾ? ಬನ್ನಿ, ಹೇಳಿ, ಏನಿಲ್ಲಿ ಬಂದಿರೋ ವಿಷಯ? ಏನೂ ಇಲ್ಲ ಮೇಡಮ್, ಈ ಫೈಲ್ ಅರ್ಜೆಂಟಾಗಿ ನಮ್ಮ ಬ್ರಾಂಚ್ ಆಫೀಸಿಗೆ ಕಳಿಸ್ಬೇಕು. ಚೆಕ್ ಮಾಡಿ ನೋಡಿದಾಗ ಇದರಲ್ಲಿ CEO ಸಿಗ್ನೇಚರೇ ಇಲ್ಲ. ಇವಾಗ ಪೊಸಿಷನಲ್ಲಿರೋದು ನೀವೇ ಅಲ್ವಾ ಮೇಡಮ್? ಅದಕ್ಕೆ ನೀವು ಸೈನ್ ಮಾಡಿದ್ರೆ ನಾನು ಈ ಫೈಲ್ನ ಕಳಿಸ್ಕೊಡ್ತೀನಿ. ಒಂದ್ಸಲ ನಮ್ಮ ಯಜಮಾನರ ಹತ್ರನು ಮಾತಾಡಿ ಆಮೇಲೆ ಸೈನ್ ಮಾಡ್ತೀನಿ ಬಿಡಿ. ಅದು ಮೇಡಮ್, ಇದು ರೆಗ್ಯುಲರ್ ಆಗಿ ಮಾಡೋ ಕೆಲಸನೇ. ಇದರಲ್ಲಿ ಪ್ರಶ್ನೆ ಮಾಡುವಂಥದ್ದು, ಅನುಮಾನ ಪಡುವಂಥದ್ದು ಏನೂ ಇಲ್ಲ ಮೇಡಮ್. ಚಚ್ಚೆ, ಆ ಥರ ಏನಿಲ್ಲ, ಒಂದ್ಸಲ ಅವ್ರ ಹತ್ರನು ಹೇಳಿದ್ರೆ. ಮೇಡಮ್, ಹೇಳಿದ್ರೆ ನನಗೆ ಬೈತಾರೆ ಮೇಡಮ್. ಇವಾಗ CEO ನಾನಲ್ಲ, ಪದ್ಮಾವತಿ ಅವರಲ್ವಾ, ಮತ್ತೆ ನನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೀಯ ಅಂತ ನನಗೆ ಬೈತಾರೆ ಮೇಡಮ್. ಸರಿ ಬಿಡಿ, ನಾನೇ ಸೈನ್ ಹಾಕ್ತೀನಿ. ಅಲ್ಲಿ ಮೇಡಮ್. ಮೇಡಮ್, ಅದೇ ಕೈಯಲ್ಲಿ ಫೈಲ್ ಕ್ಲಿಯರ್ ಆಗಿದೆ ಅಂತ ಅವ್ರಿಗೆ ಮೇಲ್ ಕೂಡ ಮಾಡಿಬಿಡಿ ಮೇಡಮ್. ಆದ್ರೆ ಆ ಕೆಲಸ ವಿಕ್ರಮಾದಿತ್ಯ ಅವ್ರು ಮಾಡ್ತಾರೆ. ನೀವು ಒಳ್ಳೆ ಮೇಡಮ್, ಇಷ್ಟು ಚಿಕ್ಕ ಕೆಲಸಕ್ಕೂ ಕೂಡ ಸುಮ್ಮನೆ ಸಾರ್ನ ಡಿಸ್ಟರ್ಬ್ ಮಾಡೋದು. ಅದಕ್ಕೆ ಪಾಸ್ವರ್ಡ್ ಇರುತ್ತೆ. ಮೇಡಮ್, ನೀವು CEO ಆಗಿ ಚಾರ್ಜ್ ತಗೊಂಡ್ಮೇಲೆ ಸಾರ್ ನಿಮಗೆ ಹೇಳೇ ಇರ್ತಾರೆ ಅಲ್ವಾ ಮೇಡಮ್? ಮತ್ತೆ ಅವ್ರನ್ನ ಯಾಕೆ ಕೇಳಬೇಕು ಹೇಳಿ? ಅದು ನಿಜಾನೇ. ಆದರೆ ಮೇಡಮ್, ಇಬ್ಬರು ಈ ಕಂಪ್ನಿಗೆ ಒಳ್ಳೇದಾಗಲಿ ಅಂತಲೇ ಕಷ್ಟಪಡ್ತಾ ಇದ್ದೀರಾ, ಮತ್ತು ನೀವು ಮಾಡೋ ಒಳ್ಳೆ ಕೆಲಸಕ್ಕೆ ಸಾರ್ ಕೂಡ ಯಾಕೆ ಬೇಡ ಅಂತಾರೆ ಹೇಳಿ? ಅದೂ ಅಲ್ಲದೆ ನಮ್ಮ ಕಂಪ್ನಿಗೋಸ್ಕರ ನೀವು ತಗೊಳ್ತಾರೋ ನಿರ್ಧಾರಕ್ಕೆ ಇನ್ನೂ ತುಂಬಾ ಖುಷಿ ಪಡ್ತಾರೆ.